ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಾಂತ್ಕುಮಾರ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನ್ಯೂಸ್ ಪೇಪರನ್ನು ಯಾವ ರೀತಿ ಓದಬೇಕು ಅಂತೇಳಿ ನೋಡೋಣ. ಹೌ ಟು ರೀಡ್ ನ್ಯೂಸ್ ಪೇಪರ್, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮೇಡ್ ಈಸಿ. ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನ್ಯೂಸ್ ಪೇಪರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವುದೇ ಎಕ್ಸಾಮ್ ಕನ್ಸಿಡರ್ ಮಾಡಿರಿ, ಇಂತಿಷ್ಟು ಅಂತೇಳಿ ಕರೆಂಟ್ ಅಫೇರ್ ಕ್ವಶನ್ಸ್ನ ಕೇಳೋದನ್ನು ನಾವು ನೋಡಿರ್ತೀವಿ. ಹಳೆಯ ಕ್ವಶನ್ ಪೇಪರಲ್ಲಿ 10-15 ಕ್ವಶನ್ಸು FDA SDA PSI PC ಎಕ್ಸಾಮ್ಗಳಲ್ಲಿ ಕೇಳೋದು ನೋಡ್ತೀವಿ. ಇನ್ನು KS ಎಕ್ಸಾಮಲ್ಲಿ ನೋಡಿದ್ರೆ ಸರಿಸುಮಾರು 60 ಕ್ವಶನ್ಸು ಕರೆಂಟ್ ಅಫೇರ್ ಮೇಲೆ ಇರುತ್ತೆ. ಹಂಗಾಗಿ ನಾವು ಡೈಲಿ ನ್ಯೂಸ್ ಪೇಪರ್ ಓದೋದನ್ನು ರೂಢಿ ಮಾಡ್ಕೋಬೇಕು. ಆಮೇಲೆ ನಾವು ಯಾವಾಗಲೂ ನ್ಯೂಸ್ ಪೇಪರ್ ಓದಬೇಕಾದ್ರೆ ಬರೀ ಅಲ್ಲಿ ಏನು ಕೊಟ್ಟಿರ್ತಾರಲ್ಲ ಪಾಯಿಂಟ್ಸ್, ಅದಷ್ಟೇ ನಾವು ನೋಟ್ಸ್ ಮಾಡ್ಕೊಂಬಾರ್ದು. ಜೊತೆಗೆ ಅದ್ರ ಹಿಂದ್ಗಡೆ ಇರೋ GK ನಾವು ನೋಟ್ಸ್ ಮಾಡ್ಕೊಬೇಕು, ಅಥವಾ ಆಲ್ರೆಡಿ ನೋಟ್ಸ್ ರೆಡಿ ಇದ್ರೆ ಅದನ್ನ ರಿವಿಷನ್ ಮಾಡ್ಬೇಕು ಅನ್ಸತಿ. ಒಟ್ಟು ಎರಡು ರೀತಿಯಾಗಿ ಕರೆಂಟ್ ಅಫೇರ್ನ ಓದಬೇಕಾಗುತ್ತೆ. ಒಂದು, ನ್ಯೂಸ್ ಪೇಪರನ್ನು ನೋಡೋದ್ರಿಂದ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥ ಆರ್ಟಿಕಲಲ್ಲಿ ಆರ್ಟಿಕಲ್ ಓದೋದು, ಅದರ GK ನೋಡ್ಕೊಳೋದು ಒಂದು ರೀತಿ ಆಗಿದ್ದರೆ. ಇನ್ನೊಂದು ಏನಂದರೆ, ಎರಡನೇ ರೀತಿ ಯಾವುದಪ್ಪ ಅಂದರೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಸಿಗುವಂತಹ ಕರೆಂಟ್ ಅಫೇರ್ ಕ್ವಶನ್ಗಳು ಯಾವ ರೀತಿ ಬಂದಿರ್ತಾವಲ್ಲ ಅವನ್ನು ನೋಡ್ಕೊಂಡು ಅದ್ರ ಬೇಸಿಸ್ ಮೇಲೆ ಕರೆಂಟ್ ಅಫೇರ್ನ ಪೇಪರಲ್ಲಿ ಓದ್ತಾ ಹೋಗ್ಬೇಕು. ಈ ಥರ ಒಂದು ತಿಂಗಳು ಅಥವಾ 2 ತಿಂಗಳು ಕಂಟಿನ್ಯೂಸ್ ಡೈಲಿ ನ್ಯೂಸ್ ಪೇಪರ್ ಓದ್ಕೊಂತ ಹೋದರೆ ನಮಗೆ 2 ತಿಂಗಳು ಅಥವಾ 3 ತಿಂಗಳು ಆದಮೇಲೆ ಗೊತ್ತಾಗುತ್ತೆ ಏನನ್ನು ಓದ್ಬೇಕು ಏನನ್ನು ಓದಬಾರ್ದು ಅಂತೇಳಿ. ನಾವು ಹಳೆಯ ಕ್ವಶನ್ ಪೇಪರ್ನ ಪ್ಲಸ್ ನ್ಯೂಸ್ ಪೇಪರ್ನ ಒಟ್ಟೊಟ್ಟಿಗೆ ಓದ್ಕೊಂತ ಹೋಗ್ಬೇಕು. ಯಾಕಪ್ಪಂದರೆ ಕ್ವಶನ್ ಹಳೆಯ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದ್ರ ಮೇಲೆ ನಾವು ನ್ಯೂಸ್ ಪೇಪರ್ನ ಓದ್ಕೊಂತ ಹೋಗ್ಬೇಕು. ಇಲ್ಲಾಂದ್ರೆ ಏನಾಗ್ಬಿಡುತ್ತಪ್ಪ ಅಂದರೆ ಬರೀ ನ್ಯೂಸ್ ಪೇಪರ್ ಓದೋಕ್ಕೆ ಒಂದು ಡೇ ತಾನ್ ಆಗ್ಬಿಡುತ್ತೆ. ಸ್ಟಾರ್ಟಿಂಗು ಹೊಸದಾಗಿ ಓದೋಕೆ ಸ್ಟಾರ್ಟ್ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟ ಆಗುತ್ತೆ ಏನು ಓದಬೇಕು ಏನು ಓದ್ಬಾರ್ದು ಅಂತೇಳಿ. ಹಂಗಾಗಿ ನಾವು ಹಳೆ ಒಂದು 4 ಅಥವಾ 5 ಕ್ವಶನ್ ಪೇಪರ್ ಇಟ್ಕೊಂಡು ಜೊತೆಗೆ ನ್ಯೂಸ್ ಪೇಪರ್ನ ಓದ್ಕೊಂತ ಹೋದರೆ ತುಂಬ ಈಸಿ ಆಗುತ್ತೆ. ಅದೊಂದು ಗ್ರಿಪ್ ಸಿಗೋ ಟೈಮ್ವರೆಗೂ, ಆಮೇಲೆ ನಾವೇ ಇನ್ನೊಬ್ರಿಗೆ ಹೇಳ್ಬೋದಾಗಿರುತ್ತೆ ಏನು ಓದಬೇಕು ಏನು ಓದ್ಬಾರ್ದು ಅಂತೇಳಿ. ನೋಡ್ರಿ, ಉದಾಹರಣೆ ನೋಡೋದಾದರೆ ಇಲ್ಲಿ ಒಂದು ಆರ್ಟಿಕಲ್ ಬಂದಿದೆ ನೋಡಿ, ಪ್ರಜಾವಾಣಿ ಇವತ್ತು. ಸ್ವೀಡನ್ ಫಿನ್ಲ್ಯಾಂಡ್ ನ್ಯಾಟೋ ಗುಂಪಿಗೆ, ಅಂದರೆ ಸ್ವೀಡನ್ ಹಾಗೂ ಫಿನ್ಲ್ಯಾಂಡ್ ಅವು ದೇಶಗಳು ನ್ಯಾಟೋ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಆಗಿರುತ್ತೆ, ಆ ಸಂಘಟನೆಗೆ ಸೇರ್ತಾ ಇದ್ದಾವೆ. ಹಂಗಾಗಿ ನಾವಿಲ್ಲಿ GK ಏನು ನೋಡ್ಬೇಕಂದ್ರೆ ನ್ಯಾಟೋ ಬಗ್ಗೆ ತಿಳ್ಕೊಬೇಕು. ನ್ಯಾಟೋ ಯಾವಾಗ ಸ್ಟಾರ್ಟ್ ಆಯಿತು, ನ್ಯಾಟೋದಲ್ಲಿ ಬರ್ತಕ್ಕಂತಹ ರಾಷ್ಟ್ರಗಳಾಗವು, ಆಮೇಲೆ ಹೊಸದಾಗಿ ಈ 2 ದೇಶಗಳು ಸೇರ್ಕೊಂತಿದ್ದಾವೆ, ಅವೆರಡು ದೇಶಗಳ ಹೆಸರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅವನ್ನ ನೆನ್ಪಿಟ್ಕೋಬೇಕಾಗಿರುತ್ತೆ. ಆಮೇಲೆ ಎಕ್ಸಾಮಲ್ಲಿ ಯಾವ ರೀತಿ ಕರೆಂಟ್ ಅಫೇರ್ ಕ್ವಶನ್ ಕೇಳಿದ್ರೆ ಅದು ನೋಡೋಣ ಬನ್ನಿ. ನೋಡ್ರಿ 27ನೇ ಕ್ವಶನ್ ನೋಡ್ರಿ, ಇಲ್ಲಿ 2016ರ ರಿಯೋ ಒಲಿಂಪಿಕ್ಸ್ನ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ PV ಸಿಂಧು ಅವರು ಪಡೆದದ್ದು. ಈ ರಿಯೋ ಒಲಿಂಪಿಕ್ಸ್ ಬಗ್ಗೆ ಕೇಳಿದರೆ 2016ರಲ್ಲಿ ನಡೆದಿದ್ದು, ಅದು ಪ್ರತಿ 4 ವರ್ಷಕ್ಕೊಂದ್ಸತಿ ನಡೆಯುತ್ತೆ. 2020ದು ಟೋಕಿಯೋ ಒಲಿಂಪಿಕ್ಸ್ ಜಪಾನ್ನ ಟೋಕಿಯೋದಲ್ಲಿ ನಡೆದಿರುತ್ತೆ. ಹಂಗಾಗಿ ನಾವು ಒಲಿಂಪಿಕ್ಸ್ ಬಗ್ಗೆ ನ್ಯೂಸಲ್ಲಿ ನ್ಯೂಸ್ ಪೇಪರಲ್ಲಿ ಬಂತು ಅಂದ್ಕೊಳ್ರಿ, ಅದು ಖಂಡಿತವಾಗಿ ಅದರ ಮೇಲೆ ಎಕ್ಸಾಮಲ್ಲಿ ಕೇಳೋ ಸಂಭವನೀಯತೆ ಭಾಳ ಇರುತ್ತೆ. ಹಂಗಾಗಿ ನಾವು ಒಲಿಂಪಿಕ್ಸ್ ಬಗ್ಗೆ ನಾವು ಕರೆಂಟ್ ಅಫೇರ್ ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕು. ಅದರಲ್ಲಿ ಈ ಚಿನ್ನದ ಪದಕ ಪಡೆದೇ ಇರತಕ್ಕಂಥವ್ರು, ಆಮೇಲೆ ಆ ಪದೇ ಪದೇ ನ್ಯೂಸಲ್ಲಿ ಬರ್ತಾ ಇರತಕ್ಕಂಥವ್ರು ಹೆಸರುಗಳು ಮತ್ತು ಅವ್ರ ಸಾಧನೆ ನೆನಪಿಟ್ಕೋಬೇಕು. ಉದಾಹರಣೆ ಏನಪ್ಪ ಅಂದರೆ, ಈ ನೀರಜ್ ಚೋಪ್ರಾ ಅವರು ಇತ್ತೀಚೆಗೆ ನ್ಯೂಸಲ್ಲಿ ತುಂಬ ಬರ್ತಾ ಇದ್ದಾರೆ, ಅವ್ರ ಬಗ್ಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳೋ ಸಂಭವನೀಯತೆ ಭಾಳ ಇರುತ್ತೆ. ಅದೇ ಥರ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದಕ್ಷಿಣ ಭಾರತದ ಯಾವ ಸಿನಿಮಾ 19ನೇ ಶಾಂಘೈ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವದಲ್ಲಿ
ಅತಿ ಉತ್ತಮ ಸಿನಿಮಾ ಪ್ರಶಸ್ತಿ ಪಡೆಯಿತು. ಅವಾಗ ನಾವಿಲ್ಲಿ 19ನೇ ಶಾಂಘೈ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವ ನಾವು ಒಂದು ಸೈಡಲ್ಲಿ ಒಂದು ಒಂದು ಎಕ್ಸಸೈಸಲ್ಲಿ ಬರ್ಕಂತ ಹೋಗ್ಬಿಡ್ಬೇಕು. ಒಲಿಂಪಿಕ್ಸ್ ಅದ್ರ ಬಗ್ಗೆ ಕ್ವಶನ್ ಕೇಳೋ ಸಂಭವನೀಯತೆ ಇದೆ. ಹಂಗಾಗಿ ನೆಕ್ಸ್ಟು ಶಾಂಘೈ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವ ಅಂತ ಜಸ್ಟ್ ಬರ್ಕೋಬೇಕು. ಅವನ್ನ ನೋಡ್ತಾ ಇದ್ರೆ ಪೇಪರಲ್ಲಿ ಬಂತಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಅದ್ರ ಬಗ್ಗೆನೂ ಓದ್ಕೊಂತ ಹೋಗ್ಬೇಕು. ನೆಕ್ಸ್ಟು 29, ಇಲ್ಲಿ ದೇ ಜವರೇಗೌಡರ ಬಗ್ಗೆ ಕೇಳಿದ್ರೆ ಯಾಕೆ ಕೇಳಿರ್ತಾರಪ್ಪ ಅಂದರೆ ಈ 2016 ನಡೆದಿರೋ ಎಕ್ಸಾಮು ಆ ಟೈಮಲ್ಲಿ ಅವ್ರು ಏನೋ ಒಂದು ನ್ಯೂಸಲ್ಲಿ ಬಂದಿರ್ತಾರೆ, ಅವ್ರು ಯಾವುದೋ ಒಂದು ಪ್ರಶಸ್ತಿ ಪಡೆದೇ ಇರ್ತಾರೆ, ಆ ವರ್ಷದಲ್ಲಿ ಪದ್ಮ ಪ್ರಶಸ್ತಿ ಪಡೆದೇ ಇರ್ಬೋದು. ಹಂಗಾಗಿ ಏನೋ ಪ್ರಶಸ್ತಿ ಪಡೆದ್ರೆ ಒಂದು ಸಾಧನೆ ಮಾಡಿರ್ತಾರೆ ಕವಿಗಳು, ಆದ್ದರಿಂದ ಅವ್ರ ಮೇಲೆ ಕೇಳ್ತಾರೆ ಕ್ವಶನ್. ಇನ್ನು ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಬಂದರೆ ಅದ್ರ ಬಗ್ಗೆ ಕೂಡ ನೋಡ್ಕೊಬೇಕು. ಇಲ್ಲಿ ಸಾರ್ಕ್ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಇಲ್ಲಿ ಪಾಕಿಸ್ತಾನದಾಗೆ ಸಾರ್ಕ್ ಶೃಂಗಸಭೆ ಆ ವರ್ಷದಲ್ಲಿ ನಡೆಯಲ್ಲ, ಅದ್ರ ಬಗ್ಗೆ ಕೇಳಿದ್ರು. ಹಂಗಾಗಿ ಅಂತಾರಾಷ್ಟ್ರೀಯ ಸಂಘಟನೆಗಳು. ನೆಕ್ಸ್ಟು ಇವ ಏನಪ್ಪ ಅಂದರೆ ಸ್ಟಾಟಿಕ್ ಜಿಕೆ ಥರ ಕ್ವಶನ್ ನೋಡಿ. ಸೈನ್ಯದಲ್ಲಿ ಪ್ರಶಸ್ತಿಗಳನ್ನು ನೀಡ್ತಾರೆ, ಶಾಂತಿ ಪ್ರಶಸ್ತಿಗಳು ಮತ್ತು ಶೌರ್ಯ ಪ್ರಶಸ್ತಿಗಳು ಅಂತ. ಅವನ್ನ ನೋಡ್ಬೇಕು, ನೋಡ್ಕೊಬೇಕು. ಅವ್ರು ಬರ್ತಾ ಇರ್ತಾವಲ್ಲ ಅವಾಗ ಶಾಂತಿ ಪ್ರಶಸ್ತಿಗಳು ಶೌರ್ಯ ಪ್ರಶಸ್ತಿಗಳು ಅಂತ. ಇಲ್ಲಿ ಸರ್ವೋತ್ತಮ ಶೌರ್ಯ ಪ್ರಶಸ್ತಿ ಯಾವುದಂತ ಕೇಳಿದ್ದಾರೆ, ಪರಮವೀರ ಚಕ್ರ ಆಗುತ್ತೆ ಅಲ್ಲ. ಶಾಂತಿ ಸಮಯದ ಸರ್ವೋತ್ತಮ ಶೌರ್ಯ ಪ್ರಶಸ್ತಿ ಯಾವುದಪ್ಪ ಅಂದರೆ ಅಶೋಕ ಚಕ್ರ ಆಗುತ್ತೆ. ಇಲ್ಲಿ ಶಾಂತಿ ಸಮಯದ ಪ್ರಶಸ್ತಿಗಳು ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ ಆಗಿರುತ್ತೆ. ಇಲ್ಲಿ ಸರ್ವೋತ್ತಮ ಅಂತ ಹೈಯೆಸ್ಟ್ ಯಾವತ್ತಂತ ಕೇಳಿದ್ರಿಂದ ಈ ಅಶೋಕ ಚಕ್ರ ಮತ್ತು ಕೀರ್ತಿ ಚಕ್ರ ಎರಡೂ ಶಾಂತಿ ಸಮಯದಲ್ಲಿ ಕೊಟ್ಟರು ಈ ಅಶೋಕ ಚಕ್ರ ಹೈಯೆಸ್ಟ್ ರ್ಯಾಂಕಿಂಗ್ ಇದೆ, ಹಂಗಾಗಿ ಫಸ್ಟ್ ರ್ಯಾಂಕಿಂಗ್ ಇದೆ, ಹಂಗಾಗಿ ಆನ್ಸರ್ ಅಶೋಕ ಚಕ್ರ ಆಗಿರುತ್ತೆ. ಆಮೇಲೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಈ ಥರ ಈ ನೋಡಿ, ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅದೊಂದು ಮಾನವ ಹಕ್ಕುಗಳ ರಕ್ಷಣೆಗಾಗಿ ಇರುವಂತಹ ಒಂದು ಸಂಘಟನೆ, ಅಂತಾರಾಷ್ಟ್ರೀಯ ಸಂಘಟನೆ ಆಗುತ್ತೆ. ಅದ್ರ ಬಗ್ಗೆ ನ್ಯೂಸಲ್ಲಿ ಬರ್ತಾ ಇರುತ್ತೆ ಅವ್ರು ಯಾರೋ ದೇಶಕ್ಕೆ ಸಹಾಯ ಮಾಡಿರ್ತಾರೆ, ಆಮೇಲೆ ಯಾರೋ ಸೈನ್ಯದಲ್ಲಿ ಈ ಪ್ರಶಸ್ತಿಗಳು ಕೊಟ್ಟಿರ್ತಾರೆ, ಆ ಥರ ಬರ್ತಾ ಇರ್ತಾರೆ. ಅವನ್ನೆಲ್ಲ ನಾವು ನೋಟ್ಸ್ ಮಾಡ್ಕೊಂತ ಹೋಗ್ಬೇಕು. ನಾವು ಕರೆಂಟ್ ಅಫೇರ್ ಇಲ್ದಂಗೆ ಬರೀ ಜಿ ಕೆ ಪೇಪರ್ ಓದಲ್ದಂಗೆ ಬರೀ ನಾವು ಹಿಸ್ಟ್ರಿ, ಜಿಯೋಗ್ರಫಿ, ಸಂವಿಧಾನ, ಸೈನ್ಸ್ ಓದ್ತೀವಿ ಅಂದರೆ ಆಗಲ್ಲ, ಪರಿಪೂರ್ಣ ಆಗಲ್ಲ. ಈ ಎಕ್ಸಾಮ್ಗಳು ಏನು ಹಂಗೆ ನಡೀತಾವಪ್ಪ ಅಂದರೆ ಈ ಕರೆಂಟ್ ಅಫೇರ್ ಬೇಸಿಸ್ ಮೇಲೆ ಕ್ವಶನ್ನ ಕೇಳ್ತಾ ಹೋಗ್ತಾರೆ. ಹಂಗಾಗಿ ನಾವು ಕರೆಂಟ್ ಅಫೇರ್ ಪ್ಲಸ್ ಜಿ ಕೆ ಜೊತೆಗೆ ಓದ್ಕೊಂತ ಹೋಗ್ಬೇಕು. ಹಂಗಾದರೆ ಓದೋಕ್ಕೂ ಇಂಟ್ರೆಸ್ಟ್ ಇರುತ್ತೆ, ಅಟ್ಲೀಸ್ಟ್ ದಿನಕ್ಕೆ ಏನಾದರೂ ಒಂದು ತಿಳ್ಕೊಂಡ್ರಪ್ಪ ಅಂದ ಆತ್ಮವಿಶ್ವಾಸನೂ ಕೂಡ ಮೂಡುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.